ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ಮೂಲಭೂತ ಸೌಕರ್ಯಗಳು ಇಲ್ಲದಂತಾಗದು ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ತುಮಕೂರಿನ ಹೃದಯ ಭಾಗದಲ್ಲಿರುವ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಸ್ವಚ್ಛತೆ ಮನೆ ಮಾಡಿದ್ದು ಯಾರು ಹೇಳುವವರು ಕೇಳುವವರು ಇಲ್ಲದಂತಾಗಿರುವ ಕಾರಣ ರೋಗಿಗಳ ಸ್ಥಿತಿ ಅಧೋಗತಿಯಾಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಹೊಂದಿರುವ ವೈದ್ಯರು ಹೆಚ್ಚಾಗಿರುವ ಕಾರಣ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ಇಲ್ಲದಂತಾಗಿದೆ. ವಿನಾಕಾರಣ ವಾರ್ಡ್ಗಳಲ್ಲಿ ರೋಗಿಗಳು ಇಲ್ಲದಿದ್ದರೂ ಫ್ಯಾನ್ಗಳು ಮಾತ್ರ ತಿರುಗುತ್ತಲೇ ಇರುತ್ತವೆ. ಒಟ್ಟಾರೆ ಆಡಳಿತ ಮಂಡಳಿಯ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯದಿಂದ ರೋಗಿಗಳು ಅಲೆಯುವಂತಾಗಿದೆ. ರಾಜ್ಯದೆಲ್ಲೆಡೆ ಬರಗಾಲ ಹಿನ್ನೆಲೆ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗದು ತುರುವೇಕೆರೆಗೆ ಹೇಮಾವತಿ ನೀರು ಹರಿಸುವಂತೆ ಒತ್ತಾಯಿಸಿ ದೇವೇಗೌಡ ವೃತ್ತದಿಂದ ಹೇಮಾವತಿ ಕಚೇರಿಯವರೆಗೂ ಖಾಲಿ ಕೂಡ ಹೊತ್ತು ಶಾಸಕ ಎಂಟಿ ಕೃಷ್ಣಪ್ಪ ಪ್ರತಿಭಟನೆ ನಡೆಸಿದರು. ತುರುವೇಕೆರೆಯ ದೇವೇಗೌಡ ವೃತ್ತದಿಂದ ಹೇಮಾವತಿ ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿದ ಶಾಸಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತುರುವೇಕೆರೆಗೆ ಹೇಮಾವತಿ ನೀರು ಹರಿಸುವಂತೆ ಒತ್ತಾಯ ಹೇರಿದರು. ಶಾಸಕ ಎಂಟಿ ಕೃಷ್ಣಪ್ಪಗೆ ಬಿಜೆಪಿ ಮುಖಂಡ ಎಂಡಿ ಲಕ್ಷ್ಮೀನಾರಾಯಣ್ ಸಾಥ್ ನೀಡಿದ್ದು ಹೇಮಾವತಿ ಕಚೇರಿಗೆ ಮುತ್ತಿಗೆ ಹಾಕಿ ಧರಣಿ ನಡೆಸುವ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು. ಲೋಕಸಭಾ ಚುನಾವಣೆಯ ಹಿನ್ನೆಲೆ ಚುನಾವಣೆಗೆ ಬೇಕಾದಂತಹ ತಯಾರಿ ನಡೆಸಲು ಆಯೋಜಿಸಿದ ಸಭೆಯೊಂದರಲ್ಲಿ ವೇದಿಕೆಯ ಮೇಲೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಜಗಳವಾಡಿದ್ದು ಸಭೆಯಲ್ಲಿ 10 ನಿಮಿಷಕ್ಕೂ ಹೆಚ್ಚು ಕಾಲ ಗೊಂದಲ ವಾತಾವರಣ ಸೃಷ್ಟಿಯಾಗಿತ್ತು. ನಾಯಕರು ಒಂದಾದ್ರೂ ಒಂದಾಗದ ಕಾರ್ಯಕರ್ತರು ಕಾರಣಾಂತರಗಳಿಂದ ತಗಾದೆ ತೆಗೆದಿದ್ದು ಮೈತ್ರಿ ಅಭ್ಯರ್ಥಿ ಮುಂದೆಯೇ ಜಗಳ ಮಾಡಿದ್ದಾರೆ. ಮಸಾಲಾ ಜಯರಾಮ್ ವೇದಿಕೆಯಿಂದ ಎದ್ದು ಬನ್ನಿ ಎಂದು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದು ಮಸಾಲಾ ಜಯರಾಮ್ ಹಾಗೂ ಎಂಟಿ ಕೃಷ್ಣಪ್ಪ ಸಮಾಧಾನ ಮಾಡುವ ಕಾರ್ಯವೆಸಗಿದ್ರು. ಸಭೆಯಲ್ಲಿ 10 ನಿಮಿಷಕ್ಕೂ ಹೆಚ್ಚು ಕಾಲ ಗೊಂದಲ ವಾತಾವರಣ ಉಂಟಾಗಿತ್ತು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಎಲ್ಲಾ ತಾಂಡಗಳಲ್ಲಿ ಸಾಂಸ್ಕೃತಿಕ ಹಾಗೂ ಬಂಜಾರ ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡ ಬಂಜಾರ ಮಹಿಳೆಯರು ತಮ್ಮದೇ ಹಾಡಿಗೆ ನೃತ್ಯ ಮಾಡುವ ಮೂಲಕ ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು. ಹೋಳಿ ಹಬ್ಬ ಅಂದರೆ ಪ್ರತಿಯೊಂದು ತಾಂಡದಲ್ಲಿ ಒಂದು ಸಂತೋಷದ ಸಂಭ್ರಮ. ಸೂರ್ಯೋದಯ ಮುಂಚೆ ಕಾಮದಹನ ಮಾಡಿ ಅದರ ಸುತ್ತಮುತ್ತ ಮಾನವ ಸರಪಳಿ ನಿರ್ಮಿಸಿ ಹಾಗೂ ಯುವಕರು ಬಣ್ಣ ಹಚ್ಚಿ ಡ್ಯಾನ್ಸ್ ಮಾಡುವುದು ಕೂಡ ವಿಶೇಷವಾಗಿದೆ. ಹೋಳಿ ಹಬ್ಬದಲ್ಲಿ ವಿಶೇಷವಾಗಿ ಬಂಜಾರ ಸಮುದಾಯದ ಹಾಡುಗಳು, ಜನಪದ ಗೀತೆಗಳು, ಇವುಗಳನ್ನ ಲೇಂಗಿ ಪದಗಳೆಂದು ಕರೆಯುತ್ತಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಯರಮಲದೊಡ್ಡಿ ಗ್ರಾಮದ ರಸ್ತೆಯನ್ನ ಅನಧಿಕೃತವಾಗಿ ಅತಿಕ್ರಮಣ ಮಾಡಿ ಕಟ್ಟಡ ನಿರ್ಮಿಸಿಕೊಂಡಿದ್ದು ಅದನ್ನ ತೆರವುಗೊಳಿಸಬೇಕು ಅಂತ ಜೆಡಿಎಸ್ ಮುಖಂಡ ಜಾವಿದ್ ಖಾನ್ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,
ಆಲ್ದಾಳ್ ವೀರಭದ್ರಪ್ಪ ಕಟ್ಟಿಸಿದ ಕಟ್ಟಡ ಮುಂಭಾಗದಿಂದ ಹಜರತ್ ಸೈಯದ್ ತಾಜುದ್ದೀನ್ ಬಾಬಾ ಹಾಗೂ ಹಜರತ್ ಸೈಯದ್ ಸಿರಾಜುದ್ದೀನ್ ಬಾಬಾ ದರ್ಗಾಕ್ಕೆ ತೆರಳುವ ರಸ್ತೆಯಲ್ಲಿ ದೌರ್ಜನ್ಯ ರೀತಿಯಾಗಿ ಅತಿಕ್ರಮಣ ಮಾಡಿದ್ದಾರೆ. ದಶಕಗಳಿಂದ ನಂಬಿರುವ ಭಕ್ತರು ತಮ್ಮ ಹರಕೆ ತೀರಿಸಲು ಮಾರ್ಗದ ಮೂಲಕ ತೆರಳಬೇಕಾದರೆ ತೊಂದರೆಯಾಗಿದೆ. ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅತಿಕ್ರಮಣ ಕಟ್ಟಡವನ್ನು ತೆರವುಗೊಳಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನವಿ. ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್, ಯಾವುದೇ ರೀತಿಯಾದಂಥ ಪರವಾನಿಗೆ ಇಲ್ಲದೆ ಮತ್ತು ಎಣ್ಣೆ ಇಲ್ಲದೆ 30 ಫೀಟ್ ನಮ್ಮ ಹಜರತ್ ಸೈಯದ್ ತಾಜುದ್ದೀನ್ ಬಾಬಾ ಹಾಗೂ ಸಿರಾಜುದ್ದೀನ್ ಬಾಬಾ ದರ್ಗಕ್ಕೆ ಹೋಗುವ ದಾರಿಯ ಮೇಲೆ ಕಟ್ಟಡ ಕಟ್ಟಿ ಇವತ್ತು ಎಲ್ಲ ಭಕ್ತಿ ವೃಂದ ಬಳಗಕ್ಕೆ ಅನ್ಯಾಯ ಮಾಡುವ ಮೂಲಕ ಕಟ್ಟಡವನ್ನು ಕಟ್ಟಿದ್ದಾರೆ. ತಕ್ಷಣವೇ ಅಧಿಕಾರಿಗಳು ಅದನ್ನು ಪರಿಶೀಲಿಸಿ ಆ ಕಟ್ಟಡವನ್ನು ತೆರವುಗೊಳಿಸಬೇಕಂತೇಳಿ. ಬೆಂಕಿ ಕೊಂಡ ಹಾಯುವಾಗ ಅರ್ಚಕ ಕೊಂಡದಲ್ಲಿ ಕಾಲು ಜಾರಿ ಬಿದ್ದ ಘಟನೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗಾ ಗ್ರಾಮದ ಶ್ರೀ ಹುಲಿಯೂರಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ನಡೆದಿದೆ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗಾ ಗ್ರಾಮದ ಶ್ರೀ ಹುಲಿಯೂರಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ದೇವರ ಮೂರ್ತಿ ಹೊತ್ತು ಬೆಂಕಿ ಕೊಂಡದಲ್ಲಿ ಸಾಗುವ ವೇಳೆ ಕಾಲು ಜಾರಿ ಬಿದ್ದ ಅರ್ಚಕ ಮಧುಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕುಣಿಗಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಹುಲಿಯೂರು ದುರ್ಗಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಐಪಿಎಲ್ 2024ನ ಸೋಲಿನಿಂದ ಆರಂಭಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೀಗ ಭರ್ಜರಿ ಗೆಲುವಿನ ಮೂಲಕ ಕಮ್ಬ್ಯಾಕ್ ಮಾಡಿದೆ. ವಿರಾಟ್ ಕೊಹ್ಲಿ ಸ್ಫೋಟಕ ಬ್ಯಾಟಿಂಗ್ ಅಭಿಮಾನಿಗಳನ್ನ ಕುಣಿಸಿತು. ಕೊಹ್ಲಿಯ ಅಬ್ಬರದ ಬ್ಯಾಟಿಂಗ್ ಮುಂದೆ ಪಂಜಾಬ್ ಕಿಂಗ್ಸ್ ನೀಡಿದ 177 ರನ್ ಟಾರ್ಗೆಟ್ ಅನ್ನು ಆರ್ಸಿಬಿ 6 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು. ಕೊಹ್ಲಿ ವಿರಾಟ್ ಪತನದ ಬಳಿಕ ತಂಡದ ಆತಂಕ ಹೆಚ್ಚಾಗಿತ್ತು. ಆದರೆ ಮಹಿಪಾಲ್ ಲೋಮ್ರೋರ್ ಹಾಗೂ ದಿನೇಶ್ ಕಾರ್ತಿಕ್ ಹೋರಾಟದಿಂದ ಆರ್ಸಿಬಿ ಗೆಲುವಿನ ದಡ ಸೇರಿತು. 177 ರನ್ ಟಾರ್ಗೆಟ್ ಚೇಸ್ ಮಾಡಲು ಕಣಕ್ಕಿಳಿದ ಆರ್ಸಿಬಿಗೆ ವಿರಾಟ್ ಕೊಹ್ಲಿ ಉತ್ತಮ ಆರಂಭ ನೀಡಿದ್ರು. ಆದರೆ ನಾಯಕ ಫಾಫ್ ಡುಪ್ಲೆಸಿಸ್ ಬಹುಬೇಗನೆ ವಿಕೆಟ್ ಕೈಚೆಲ್ಲಿ ನಿರಾಸೆ ಮೂಡಿಸಿದ್ರು. ಡುಪ್ಲೆಸಿಸ್ ವಿಕೆಟ್ ಪತನ ಆರ್ಸಿಬಿ ಅಭಿಮಾನಿಗಳ ಆತಂಕ ಹೆಚ್ಚಿಸಿತು. ಇದರ ಬೆನ್ನಲ್ಲೇ ಕ್ಯಾಮರೂನ್ ಗ್ರೀನ್ ವಿಕೆಟ್ ಪತನಗೊಂಡಿತ್ತು. ಡುಪ್ಲೆಸಿಸ್ ಹಾಗೂ ಗ್ರೀನ್ ತಲಾ 3 ರನ್ ಸಿಡಿಸಿ ಪೆವಿಲಿಯನ್ ಸೇರಿಕೊಂಡರು. ಗ್ಲೆನ್ ಮ್ಯಾಕ್ಸ್ವೆಲ್ ಪಂಜಾಬ್ ವಿರುದ್ಧವೂ ಮುಗ್ಗರಿಸಿದರು. ಕೇವಲ 3 ರನ್ ಸಿಡಿಸಿ ಔಟ್ ಆದರು. ಆದರೆ ಕೊಹ್ಲಿ ಹೋರಾಟ ಮುಂದುವರೆದಿತ್ತು. ಕೊಹ್ಲಿ ಕ್ರಿಸ್ನಲ್ಲಿರುವುದೇ ಅಭಿಮಾನಿಗಳ ಆತ್ಮವಿಶ್ವಾಸ ಹೆಚ್ಚಿಸಿತು. ಇತ್ತ ರಜತ್ ಪಾಟಿದಾರ್ ಸಾಥ್ ಹೆಚ್ಚು ಹೊತ್ತು ಇರಲಿಲ್ಲ. ಪಾಟಿದಾರ್ 18 ರನ್ ಸಿಡಿಸಿ ಔಟ್ ಆದರು. ಕೊಹ್ಲಿ ತಮ್ಮ ಏಕಾಂಗಿ ಹೋರಾಟ ಮುಂದುವರೆಸಿದ್ರು. ಹಾಫ್ ಸೆಂಚುರಿ ಸಿಡಿಸಿದ ವಿರಾಟ್ ಕೊಹ್ಲಿ ತಂಡವನ್ನ ಗೆಲುವಿನ ದಡ ಸೇರಿಸಲು ಮತ್ತಷ್ಟು ಅಗ್ರೆಸಿವ್ ಆಟಕ್ಕೆ ಮುಂದಾದ್ರು. 49 ಎಸೆತದಲ್ಲಿ 11 ಬೌಂಡರಿ ಹಾಗೂ 2 ಸಿಕ್ಸರ್ ಮೂಲಕ ಕೊಹ್ಲಿ 77 ರನ್ ಸಿಡಿಸಿ ಔಟ್ ಆದರು. ಕೊಹ್ಲಿ ವಿಕೆಟ್ ಪತನ ತಂಡದ ಆತಂಕ ಹೆಚ್ಚಿಸಿತು. ಇತ ಅಭಿಮಾನಿಗಳಲ್ಲೂ ಸೋಲಿನ ಭಯ ಕಾಡತೊಡಗಿತ್ತು. ಇದರ ಬೆನ್ನಲ್ಲೇ ಅನುಜ್ ರಾವತ್ 11 ರನ್ ಸಿಡಿಸಿ ಔಟ್ ಆದರು. ಆದರೆ ಮಹಿಪಾಲ್ ಲೋಮ್ರೋರ್ ಹಾಗೂ ದಿನೇಶ್ ಕಾರ್ತಿಕ್ ಆಟ ಪಂದ್ಯದ ಗತಿಯನ್ನ ಬದಲಿಸಿತು. ಅಂತಿಮ ಓವರ್ನಲ್ಲಿ 10 ರನ್ ಅವಶ್ಯಕತೆ ಇತ್ತು. ಮೊದಲ ಎಸೆತವನ್ನೇ ಸಿಕ್ಸರ್ ಸಿಡಿಸಿದ ಕಾರ್ತಿಕ್ ಮರು ಎಸೆತದಲ್ಲಿ ಬೌಂಡರಿ ಸಿಡಿಸಿ ತಂಡಕ್ಕೆ ರೋಚಕ ಗೆಲುವು ತಂದುಕೊಟ್ಟರು. ಲೋಮ್ರೋರ್ ಹಾಗೂ ಕಾರ್ತಿಕ್ ಬೌಂಡರಿ ಸಿಕ್ಸರ್ ಆಟ ಬೆಂಗಳೂರು ತಂಡಕ್ಕೆ ಗೆಲುವಿನ ಸಿಹಿ ನೀಡಿತು. ಕಾರ್ತಿಕ್ 10 ಎಸೆತದಲ್ಲಿ ಅಜಯ 28 ರನ್ ಸಿಡಿಸಿದರೆ ಲೋಮ್ರೋ ಅಜಯ 17 ರನ್ ಸಿಡಿಸಿದ್ರು. 19.2 ಓವರ್ಗಳಲ್ಲಿ ಆರ್ಸಿಬಿ 4 ವಿಕೆಟ್ ಗೆಲುವು ಕಂಡಿದೆ. ಒಟ್ಟಾರೆ ಆರ್ಸಿಬಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಸ್ಪೋರ್ಟ್ಸ್ ಬ್ಯೂರೋ, ಸ್ಮಿತಾ, ಅಮೋಕ್ ಟಿವಿ, ತುಮಕೂರು. ಚುನಾವಣೆ ಯುದ್ಧ ಭೂಮಿಯಲ್ಲಿ ಜನರಿಂದ ಅಂತಿಮ ತೀರ್ಮಾನವಾಗಲಿದ್ದು ಮೋದಿ ಅವರ ಗಾಳಿ ರಾಜ್ಯದ ಉದ್ದಗಲಕ್ಕೂ ಹರಡಿದೆ ಅಂತ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹಾವೇರಿ ಜಿಲ್ಲೆಯ ಮಾಸನಕಟ್ಟಿಯಲ್ಲಿ ತಿಳಿಸಿದ್ದಾರೆ. ಎಸ್ಟಿ ಸೋಮಶೇಖರ್ ಹಾಗೂ ನಾರಾಯಣಗೌಡ ವಿಚಾರವಾಗಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ, ಊಹಾಪೋಹಗಳಿಗೆ ನಾನು ಉತ್ತರ ಕೊಡಲ್ಲ. ಬಿಎಸ್ವೈ ಆಪ್ತರನ್ನ ಕಾಂಗ್ರೆಸ್ ರಣತಂತ್ರ ಮಾಡಿ ಸೆಳೆಯುತ್ತಿರುವ ವಿಚಾರವಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮೋದಿಯವರ ಗಾಳಿ ರಾಜ್ಯದ ಉದ್ದಗಲಕ್ಕೂ ಹರಡಿದೆ, ಜನರು ಬೆಂಬಲ ನೀಡುತ್ತಾರೆ ಅಂತ ಪ್ರತಿಕ್ರಿಯಿಸಿದ್ರು. ಯಾರು ಕನ್ಫರ್ಮ್ ಮತ್ತೆ ಎಸ್ ಟಿ ಸೋಮಶೇಖರ್ ಅವರು ಶೋಭಾ ಕರಂದ್ಲಾಜೆಗೆ ಬೆಂಬಲ ಕೊಡೋಲ್ಲ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದಾರೆ, ಮತ್ತೆ ನಾರಾಯಣಗೌಡರು ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ತಾರೆ ಅಂತೆಲ್ಲ ಹೇಳಿ ನೋಡ್ರಿ, ಈ ಉಪಗಳಿಗೆ ನಾ ಎಲ್ಲ ಉತ್ತರ ಕೊಡೋದಿಲ್ಲ. ಅವರವರ ನಿರ್ಣಯಕ್ಕೆ ಅವರೇ ಉತ್ತರ ಕೊಡೋದು. ಮತ್ತೆ ಸಿ ಎಂ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಕೂತ್ಕೊಂಡು ಬಿಜೆಪಿ ನಾಯಕರನ್ನ ಯಡಿಯೂರಪ್ಪ ಆಪ್ತರನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಿದೆ.
ಅವರು ರಣತಂತ್ರ ಅವರು ಮಾಡ್ತಾರೆ, ನಮ್ಮ ರಣತಂತ್ರ ನಾವು ಮಾಡ್ತೀವಿ. ಚುನಾವಣೆ ಇದು, ಚುನಾವಣೆಯ ಯುದ್ಧ ಭೂಮಿಯಲ್ಲಿ ಅವರವರ ರಣತಂತ್ರ ಮಾಡ್ತಾರೆ. ಅವರು ಏನ್ ಮಾಡ್ತಾರ ಮಾಡಲಿ, ಜನ ಅಲ್ಟಿಮೇಟ್ಲಿ ಜನ ಮಾಲೀಕರು, ಜನ ತೀರ್ಮಾನ ಮಾಡ್ತಾರೆ. ಬಹಳ ಅದ್ಭುತವಾದ ರೆಸ್ಪಾನ್ಸ್ ಇದೆ ಎಲ್ಲವುದಲ್ಲೂ ಕೂಡ. ಎಲ್ಲ ವರ್ಗದ ಜನ ಬರ್ತಾರೆ. ಆಮೇಲೆ ಬಹಳ ಬಹಿರಂಗವಾಗಿ ಜನ ಇವತ್ತು ನಮಗೆ ಸಪೋರ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಗಾಳಿ ಕರ್ನಾಟಕದಲ್ಲಿ ಉದ್ದಗಲಕ್ಕೂ ಇದೆ ಅಂತ ನನಗೆ ಅನಿಸ್ತದೆ. ಸರ್, ಕೊಪ್ಪಳ ಮತ್ತು ದಾವಣಗೆರೆಯಲ್ಲಿ ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡಬೇಕು ಅಂತ, ಮತ್ತು ಬೆಳಗಾವಿಯಲ್ಲಿ ಶೆಟ್ಟರ್ ಅವರಿಗೆ ವಿರೋಧ ಸ್ಥಳೀಯ ನಾಯಕರಿಂದ? ಈಗಾಗಲೇ ಅವೆಲ್ಲವೂ ಕೂಡ ಮಾತುಕತೆ ಆಗಿದೆ. ನಿನ್ನೆ ಕೊಪ್ಪಳದ ಕರಡಿ ಸಂಘಣ್ಣವ್ರಿಗೆಲ್ಲ ಮಾತಾಡಿ ಒಪ್ಪಿಸಿದ್ದೇವೆ. ಇವತ್ತು ದಾವಣಗೆರೆಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೋಗ್ತಾರೆ, ಅಲ್ಲಿ ಕೂಡ ಸರಿಯಾಗುತ್ತದೆ. ನಾಳೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಹಾಗೂ ತುಮಕೂರು ಜಿಲ್ಲೆಯ ಆರ್ಬಿಎಸ್ಕೆ ತಂಡ ಶಾಲಾ ಮಕ್ಕಳ ಕಣ್ಣಿನ ದೃಷ್ಟಿ ಪರೀಕ್ಷೆ ನಡೆಸಿದ್ರು. ಶಾಲಾ ಮಕ್ಕಳಿಗೆ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮದಲ್ಲಿ ಕೆಎಂಎಚ್ಪಿಎಸ್ ಶಾಲಾ ಪ್ರಭಾರಿ ಮುಖ್ಯ ಶಿಕ್ಷಕ ಎಂಎಸ್ ಯೋಗೇಶ್ ಕುಮಾರ್ ಮಾತನಾಡಿ, ಅಂಧತ್ವದಿಂದ ಬೆಳಕಿನ ಕಡೆಗೆ ಸಾಗುವಂತಹ ಸರ್ಕಾರಿ ಕಾರ್ಯಕ್ರಮ ಬಡ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಳಕು ಚೆಲ್ಲಿದಂತಾಗಿದೆ ಅಂತ ತಿಳಿಸಿದ್ರು. ಸರ್ಕಾರೀಕರಣ ಮಾದರಿ ಶಾಲೆ ಚಿಕ್ಕನಾಯಕನಹಳ್ಳಿ ವಾರ್ಡ್ 5 ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಸುಮಾರು 403 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರಲ್ಲಿ ಕೆಲವು ಮಕ್ಕಳಿಗೆ ಕಣ್ಣಿನ ದೋಷ ಇರೋದು ಕಂಡು ಬಂದಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಧತ್ವ ನಿವಾರಣಾ ತಂಡ ಹಾಗೂ ಡಾಕ್ಟರ್ ಸೌಮ್ಯರವರ ನೇತೃತ್ವದಲ್ಲಿ RBSK ತಂಡ ನಮ್ಮ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಕಣ್ಣಿನ ಪರೀಕ್ಷೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ 15 ಮಕ್ಕಳಿಗೆ ಕಣ್ಣಿನ ನ್ಯೂನತೆ ಇರೋದು ಕಂಡುಬಂದು, ಈ 15 ಮಕ್ಕಳಿಗೂ ಕೂಡ ಉಚಿತವಾಗಿ ಕನ್ನಡಕದ ವ್ಯವಸ್ಥೆಯನ್ನು ಇಲಾಖೆಯಿಂದಲೇ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಓದೋದಕ್ಕೆ ಮತ್ತು ಎಲ್ಲ ಇತರ ಎಲ್ಲ ಚಟುವಟಿಕೆಗಳನ್ನು ಸುಸೂತ್ರವಾಗಿ ಮಾಡೋದಕ್ಕೆ ಅನುಕೂಲವಾಗಿರೋದು ಸಾಧ್ಯತೆ ಆಗಿದೆ. ಮಕ್ಕಳಿಗೂ ಕೂಡ ಈ ಕನ್ನಡಕವನ್ನು ಉಚಿತವಾಗಿ ಕೊಟ್ಟಿರುವಂಥದ್ದಾಗಿದ್ದರೂ ಕೂಡ ರೆಗ್ಯುಲರ್ ಆಗಿ ಬಳಕೆ ಮಾಡಿಕೊಂಡು ಕಾಪಾಡಿಕೊಳ್ಳೋರು. DBCS ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ವತಿಯಿಂದ 15 ಮಕ್ಕಳಿಗೆ ಕನ್ನಡಕಗಳನ್ನ ಪಟ್ಟಣದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಗೆ ತೆರಳಿ ವಿತರಿಸಲಾಗಿದೆ. ಹಾಗೂ ತಾಲೂಕಿನ BPL ಪಡಿತರ ಚೀಟಿ ಹೊಂದಿರುವ ಸಾಮಾನ್ಯ ವರ್ಗದ ಕುಟುಂಬ 40 ತುಂಬಿದ ನಾಗರಿಕರಿಗೆ ಸಮೀಪ ದೃಷ್ಟಿದೋಷ ಹೊಂದಿರುವವರಿಗೆ ಉಚಿತವಾಗಿ ವಿತರಿಸಲಾಗುವುದು ಅಂತ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಾದ ಎಸ್ ರಂಗನಾಥ್ ತಿಳಿಸಿದ್ರು. ಚಿಕ್ಕನಹಳ್ಳಿ ತಾಲೂಕಲ್ಲಿ ಟೋಟಲ್ ಆಗಿ ಶಾಲಾ ಮಕ್ಕಳಲ್ಲಿ ತಪಾಸಣೆ ನಡೆಸಿ ಟೋಟಲ್ 596 ಮಕ್ಕಳಿಗೆ ಕನ್ನಡಕನ ಅಂದರೆ ದೃಷ್ಟಿ ದೋಷ ಇದೆ ಅಂತ ಕಂಡುಹಿಡಿದ್ದೇವೆ. ಅದರಲ್ಲಿ 288 ಕನ್ನಡಗಳು ಆಲ್ರೆಡಿ ನಾವು ವಿತರಣೆ ಮಾಡಲಾಗಿದೆ. ಅದರಲ್ಲಿ ಇನ್ನು ಬಾಕಿ ಇದ್ದ 308 ಕನ್ನಡಗಳನ್ನು ನಾವು ಈಗ ಬಂದಿದೆ ಸಬರಾಜು ಆಗಿದೆ, DBCS ತುಮಕೂರಿಂದ ಸಬರಾಜು ಆಗಿದೆ. ಇನ್ನು ಅದು ವಾರ ಆಗಿಸುವಲ್ಲಿ ಎಲ್ಲ ಕನ್ನಡಗಳನ್ನು ಎಲ್ಲ ಶಾಲೆಗಳಲ್ಲೂ ನಾವು ವಿತರಣೆ ಮಾಡ್ತೇವೆ. ತಾಲೂಕಿನಾದ್ಯಂತ 596 ಮಕ್ಕಳನ್ನ ದೃಷ್ಟಿದೋಷ ಎಂದು ಗುರುತಿಸಿ ಈಗಾಗಲೇ 288 ಕನ್ನಡಕಗಳನ್ನ ಶಾಲೆಗಳಿಗೆ ತೆರಳಿ ವಿತರಿಸಲಾಗಿದೆ. ಉಳಿದ 308 ಕನ್ನಡಕಗಳನ್ನ ವಿತರಣೆ ಪ್ರಗತಿಯಲ್ಲಿದೆ. ಹೀಗಂತ RBSK ನೇತ್ರಾಧಿಕಾರಿ ನಂಜುಂಡಸ್ವಾಮಿ ತಿಳಿಸಿದ್ರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಚಾಮರಾಜನಗರ ಜಿಲ್ಲೆ ಗಡಿಭಾಗದಲ್ಲಿರುವ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಪ್ರಸಿದ್ಧ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಕೊಂಡೋತ್ಸವ ಜರುಗಿತು. ಈ ದೇವಸ್ಥಾನವು ತಮಿಳುನಾಡಿನಲ್ಲಿದ್ದರೂ ಸಹ ಇಲ್ಲಿಗೆ ಕನ್ನಡಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ತಮಿಳುನಾಡು, ಮೈಸೂರು, ಊಟಿ, ಹಾಸನೂರು, ಗೇರುಮಳ ಇನ್ನಿತರ ಕಡೆಗಳಿಂದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರುವುದು ವಾಡಿಕೆಯಾಗಿದೆ. ದೇವಸ್ಥಾನದಲ್ಲಿ ನಡೆಯುವ ಕೆಂಡೋತ್ಸವದಲ್ಲಿ ಮಹಿಳೆಯರನ್ನ ಹೊರತುಪಡಿಸಿ ಭಕ್ತರು ಭಾಗವಹಿಸಿದ್ರು. ದೇಗುಲ ಮುಂಭಾಗ ನಡೆಯುವ ಕೆಂಡೋತ್ಸವದಲ್ಲಿ ಮಹಿಳೆಯರಿಗೆ ಪ್ರವೇಶವಿಲ್ಲದಿದ್ದರೂ ಗ್ರಾಮಕ್ಕೆ ದೇವರ ಉತ್ಸವ ಮೂರ್ತಿ ತೆರಳಿದ ವೇಳೆ ಪೂಜೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಂಸದನಾಗಿ ಆಯ್ಕೆಯಾದರೆ ಜಿಲ್ಲೆಯಲ್ಲಿ ಕೈಗಾರಿಕೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಆಯೋಜಿಸಿದ್ದ ಸಂವಾದದಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಕೈವಾರಗಳ ಸ್ಥಾಪನೆಗೆ ಆದ್ಯತೆ ನೀಡುವ ಮೂಲಕ ಉದ್ಯೋಗ ಸೃಷ್ಟಿಗೆ ಕ್ರಮ ವಹಿಸುತ್ತೇನೆ. ಅಲ್ಲದೆ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಮೂಲಕ ಹೊಸ ಹೊಸ ಕೋರ್ಸ್ಗಳನ್ನು ತರಲು ಶ್ರಮಿಸುತ್ತೇನೆ. ಕಾಡಂಚಿನ ಗ್ರಾಮಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಹರಿಸಲಾಗುವುದು. ಇದರೊಂದಿಗೆ SC/ST ಹಿಂದುಳಿದ ವರ್ಗಗಳು ಹಾಗೂ ಬಡವರ ಪರ ಯೋಜನೆಗಳನ್ನು ತರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದರು. ನನಗೊಂದು ಅವಕಾಶ ಕೊಡಿ, ಕಳೆದ 20 ವರ್ಷಗಳಿಂದಲೂ ಅವಕಾಶ ಸಿಕ್ಕಿಲ್ಲ.
ಸಾಮಾನ್ಯ ಕುಟುಂಬದಿಂದ ಬಂದಿರುವ ನನಗೆ ಈ ಬಾರಿಯ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡಬೇಕು. ಕಳೆದ 30 ವರ್ಷಗಳಿಂದಲೂ ಸಕ್ರಿಯ ರಾಜಕಾರಣದಲ್ಲಿದ್ದು 3 ವರ್ಷ ಮಾತ್ರ ಶಾಸಕನಾಗಿ ಕೆಲಸ ಮಾಡಲು ಅವಕಾಶ ಸಿಕ್ಕಿದೆ. ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅವರಲ್ಲಿ ಅನೇಕರಿಗೆ ಕಾಂಗ್ರೆಸ್ನ ಯೋಜನೆಗಳ ಲಾಭ ಸಿಕ್ಕಿಲ್ಲ. ಇದರಿಂದ ಅನೇಕ ಮಹಿಳೆಯರು ನನ್ನನ್ನು ಬೆಂಬಲಿಸಲಿದ್ದಾರೆ. ದಿವಂಗತ ಎಚ್ಎಸ್ ಮಹಾದೇವ ಪ್ರಸಾದ್ ಹಾಗೂ ಮಾಜಿ ಸಂಸದ ಆರ್ ಧ್ರುವ ನಾರಾಯಣರವರುಗಳ ಸಮಾಧಿಗೆ ಭೇಟಿ ನೀಡಿ ನಮನ ಸಲ್ಲಿಸಿರುವ ಕುರಿತು ರಾಜಕೀಯ ಗಿಮಿಕಿಲ್ಲ. ಆಶೀರ್ವಾದ ಪಡೆಯಲು ಸಮಾಧಿಗೆ ಭೇಟಿ ನೀಡಿದ್ದೆ ಹೊರತು ಬೇರೆ ರಾಜಕೀಯ ಇಲ್ಲ ಎಂದು ಹೇಳಿದರು. ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಸಮನ್ವಯತೆ ಕೊರತೆ ಸಂಬಂಧ ಆರೋಪಗಳಿದ್ದು ನಾಳೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಸಮ್ಮುಖದಲ್ಲಿ ಸಮನ್ವಯ ಸಮಿತಿ ಸಭೆ ಇದೆ. ಇದರಲ್ಲಿ ಎರಡೂ ಪಕ್ಷಗಳ ನಾಯಕರು ಭಾಗವಹಿಸಲಿದ್ದು ಸಭೆ ಬಳಿಕ ಎರಡೂ ಪಕ್ಷಗಳ ನಾಯಕರು ಒಗ್ಗಟ್ಟಿನಿಂದ ಕೆಲಸ ಮಾಡಲಿದ್ದಾರೆ ಎಂದು ತಿಳಿಸಿದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.